ಕಿರಣ್ ಅಂತ. ನಾನು ಈಗ ಚಿಕ್ಕಲ್ಸ್ ಹತ್ರದಿಂದ ಬರ್ತೀನಿ. ಆಲ್ಮೋಸ್ಟ್ ಎವ್ರಿ ಡೇ ಸೌತ್ ಕಿಚನ್ಗೆ ಬರ್ತೀನಿ. ಸೌತ್ ಕಿಚನಲ್ಲಿ ಏನಪ್ಪ ಅಂತಂದರೆ ಯೂಶ್ವಲಾಗಿ ನಾವು ಒಂದು ಜಾಮೂನು ಕರಾಬಾತು, ಸ್ಪೆಷಲ್ ಅಂತಂದರೆ ಇಲ್ಲಿ ನವಣೆ ಪೊಂಗಲ್ ಸಿಗುತ್ತೆ. ನವಣೆ ಪೊಂಗಲ್ ಪ್ರಾಬಬ್ಲಿ ಇಷ್ಟು ಚೆನ್ನಾಗಿ ಬೆಂಗಳೂರಲ್ಲಿ ಎಲ್ಲೂ ಮಾಡಲ್ಲ ಅನಿಸುತ್ತೆ. ಸೊ ನವಣೆ ಪೊಂಗಲ್ಲು, ಖಾರಾಬಾತು, ಜಾಮೂನು ಅದಿಲ್ಲ ಅಂತಂದರೆ ಶಾವಿಗೆ ತೊಗೊಂಡ್ಬಿಟ್ಟು, ಯೂಶ್ವಲಾಗಿ ನವಣೆ ಖಾಲಿ ಆಗಿಬಿಡುತ್ತೆ, ಅವಾಗ ಶಾವಿಗೆ ಬಾತ್ ತೊಗೊಂಡು ಕಾಫಿ ಕುಡ್ಕೊಂಡು ಹೋಗೋದು. ಸ್ಟ್ರಾಂಗಾಗಿ ಕಾಫಿ ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕಾಫಿ ಕುಡಿಯೋರೇ ಜಾಸ್ತಿ ಜನ ಇರ್ತಾರೆ. ನಮ್ಗೆ ಇಲ್ಲಿ 8 ಕಾಫಿ ದಿವಸಕ್ಕೆ ಆಗುತ್ತೆ ಯಾವುದಾದ್ರೂ ಟೈಮಲ್ಲಿ. ನಮಗೆ ಇದೊಂಥರ ಮೊಬೈಲ್ ಆಫೀಸ್ ಆಗಿದೆ. ಇಲ್ಲೇ ಬರೋಕ್ಕೆ ಹೇಳ್ತೀವಿ ಎಲ್ಲರನ್ನೂ, ಇಲ್ಲೇ ಬಂದು ಇಲ್ಲೇ ಮಾತಾಡ್ತೀವಿ. ಸುರೇಂದ್ರನಾಥ್ ನನ್ನ ಹೆಸರು. ನಾನು ಶ್ರೀನಗರಿಂದ ಬಂದಿದ್ದೀನಿ. ನನ್ನ ಫೇವ್ರೇಟು ಉಪ್ಪಿಟ್ಟು. ಇಲ್ಲಿ ಎಲ್ಲ ಐಟಮು ಚೆನ್ನಾಗಿದೆ. ಸೌತ್ ಕಿಚನು ಚೆನ್ನಾಗಿ ಮಾಡ್ತಾರೆ, ಎಲ್ಲ ಐಟಮು ಮಾಡ್ತಾರೆ. ಗೊಜ್ಜು ಅವಲಕ್ಕಿ ಮಾಡ್ತಾರೆ, ಅದು ಚೆನ್ನಾಗಿದೆ ಸರ್, ತುಂಬ ತಿನ್ನಬೇಕು. ಜಾಮೂನು ಹಂಗೆ ತಿಂದರೆ ಕರಗೋಗುತ್ತೆ. ಹಾಯ್, ಸಂಜಯ್ ಪ್ರಭಾಕರ್ ಅಂತ. ನಮ್ಮ ತಂದೆ ಪ್ರಭಾಕರ್ ಅಂತ, ಅವ್ರು ಬೇಸಿಕಲಿ ಹೋಟೆಲ್ ಕನ್ಸಲ್ಟೆಂಟ್ ಆಗಿದ್ದರು. ಸೊ ಅವ್ರು ಹೋಟೆಲ್ ಕನ್ಸಲ್ಟೆಂಟ್ ಆಗಿ ಎಲ್ಲರಿಗೂ ಅಡ್ವೈಸ್ ಮಾಡ್ತಾಯಿದ್ರು. ಸೊ ನಮಗೂ ಅದು ಬೇಕು ಅಂತ ಅನಿಸು, ಆ ಪ್ಯಾಷನ್ ಅವಾಗಿಂದನೇ ಬಿಲ್ಟ್ ಆಯಿತು. ಸೊ ಅದಕ್ಕೆ ನಾನು ನಮ್ಮ ಅಣ್ಣ ಸಂತೋಷ್ ಪ್ರಭಾಕರ್ ಅಂತ ಪ್ಲ್ಯಾನ್ ಮಾಡಿ ಈ ಹೋಟ್ಲು ಓಪನ್ ಮಾಡಿದ್ವಿ, ಸೌತ್ ಕಿಚನ್ ಅಂತ. ಅಕ್ಟೋಬರ್ 23, 2014 ಓಪನ್ ಮಾಡಿದ್ದೀವಿ ಇದು. ಇದು ಸ್ಪೆಷಾಲಿಟಿ ಏನಂದರೆ, ವಿ ಡೋಂಟ್ ಯೂಸ್ ಆನಿಯನ್ ಗಾರ್ಲಿಕ್ ಇಲ್ಲಿ. ಈರುಳ್ಳಿ ಬೆಳ್ಳಿಯಿಂದ ಪದಾರ್ಥಗಳು ಮಾಡ್ತೀವಿ. ಇಲ್ಲಿ ನವಣೆ ಬಾತು, ಖಾರ ಬಾತು, ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ ವಡೆ, ಹಾಗೆ ಅವಲಕ್ಕಿ ಶಾವಿಗೆ ಸಿಗುತ್ತೆ. ಯಾವುದಕ್ಕೂ ನಾವು ಈರುಳ್ಳಿ ಬೆಳ್ಳಿ ಬೆಳೆಸಲ್ಲ.